ಗುತ್ತಿಗೆದಾರರ ಸಂಘದ ಕಡೆಯಿಂದ ಈ ರೀತಿಯ ಆರೋಪ ಕೇಳಿ ಬರ್ತಾ ಇದ್ದ ಹಾಗೆ ಬೆಂಗಳೂರಿನಲ್ಲಿ ಸಚಿವ ಮುನಿರತ್ನ ಅವರು ರಿಯಾಕ್ಟ್ ಮಾಡಿದ್ದಾರೆ। ಈಗಾಗಲೇ ಮಾನನಷ್ಟ ಮುಕದ್ದಮೆಯನ್ನ ಹೂಡಿದ್ದೇನೆ, ಮೊದಲು ದಾಖಲೆಗಳನ್ನು ಕೊಡ್ಲಿ, ಆಮೇಲೆ ಈ ರೀತಿಯ ಆರೋಪಗಳನ್ನು ಮಾಡಲಿ ಅಂತ ಹೇಳಿದ್ದಾರೆ। ಇಲ್ಲದಿದ್ದರೆ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಮುನಿರತ್ನ ಅವರು ಮತ್ತೊಮ್ಮೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ। ಈ ಹಿಂದೆಯೂ ಕೂಡ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಮುನಿರತ್ನ ಅವರ ಮೇಲೆ ಆರೋಪವನ್ನು ಮಾಡಿದ್ರು, ಮಾನನಷ್ಟ ಮೊಕದ್ದಮೆಯನ್ನು ಮುನಿರತ್ನ ಅವರು ಹಾಕಿದ್ರು। ಅದಾದ ಮೇಲೆ ಕೆಂಪಣ್ಣ ಅವರು ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ರಿಲೀಸ್ ಕೂಡ ಆಗಿದ್ರು। ಈಗ ಮತ್ತೊಮ್ಮೆ ರಿಯಾಕ್ಟ್ ಮಾಡಿದ್ದಾರೆ, ಏನು ಮಾತನಾಡಿದ್ದಾರೆ ಬನ್ನಿ ಕೇಳೋಣ। ಯಾರು ಯಾರು ಎಲ್ಲಿ ಬೇಕಾದರೂ ದೂರು ಕೊಡ್ಬೋದು, ಯಾರು ಯಾವ ದಾಖಲೆಗಳನ್ನ ಬೇಕಾದರೂ ಪಡಿಬೋದು। ಏನಾದ್ರು ನ್ಯೂನ್ಯತೆಗಳು ಅದರಲ್ಲಿ ಏನಾದ್ರು ತಪ್ಪುಗಳಿದ್ರೆ ಅದನ್ನು ಪ್ರಶ್ನೆ ಮಾಡುವಂಥದ್ದು ಪ್ರತಿಯೊಬ್ಬ ಈ ದೇಶದ ಪ್ರಜೆಗೂ ಇರುತ್ತೆ। ಕಾನೂನಿನ ಚೌಕಟ್ಟಿನಲ್ಲಿ ಏನು ಉತ್ತರ ಕೊಡಬೇಕು ಅದನ್ನು ನಾನು ಉತ್ತರ ಕೊಡ್ತೇನೆ। ಯಾರು ಯಾವ ಹೆಜ್ಜೆ ಇಡ್ತಾರೆ ಮೊದಲು ಹೆಜ್ಜೆ ಇಡಲಿ, ಆ ಹೆಜ್ಜೆ ಇಟ್ಟ ಮೇಲೆ ಅದಕ್ಕೆ ಉತ್ತರ ಏನು ಕೊಡಬೇಕು ನಾನು ಕೊಟ್ಟೇ ಕೊಡ್ತೀನಿ। ಯಾವುದೇ ಕಾರಣಕ್ಕೂ ನಾನು ಏನು ಮಾನನಷ್ಟ ಮೊಕದ್ದಮೆ ಹೂಡಿದ್ದೇನೆ ಅದಕ್ಕೆ ಏನು ಕಾನೂನಿನಲ್ಲಿ ಅವಕಾಶ ಇದೆ ಅದು ಅಷ್ಟನ್ನು ಕ್ರಮ ಕೈಗೊಳ್ತೇನೆ, ಬಿಡೋ ಪ್ರಶ್ನೆನೇ ಇಲ್ಲ। ಲೋಕಾಯುಕ್ತಕ್ಕೆ ಹೋಗೋದು, ದೂರು ಕೊಡೋದು, ದಾಖಲೆಗಳನ್ನ ಕೇಳೋದು ಇಂಥದ್ದು ಕಾನೂನಿನಲ್ಲಿ ಅವಕಾಶ ಇದೆ, ಅದನ್ನು ಮಾಡಿಕೊಳ್ಳಿ, ಅದನ್ನು ಬೇಡ ಅನ್ನೋ ಪ್ರಶ್ನೆ ಇಲ್ಲ। ಆದಷ್ಟು ಬೇಗ ಬಿಡುಗಡೆ ಮಾಡಲಿ।